ನಾಳೆ ಮಗು ಹುಟ್ಟುತ್ತೆ, ಅದ್ರ ಸೇವೆ ಮಾಡ್ತಾ ಇರಿ ಅಂತ ಹೇಳು. ಅದ್ರ ಸೇವೆ ಮಾಡ್ತಾ ಇಲ್ಲೇ ಬಿದ್ದಿರ್ತೀನಿ. ಆಮ್ಯಾಕ್ ನೀವೆಲ್ಲ ಹೇಳಿ, ಡ್ರೈವರ್ ಕೆಲಸವನು ನೆಟ್ಟಿಗೆ ಓದಿಲ್ಲ, ನೆಟ್ಟಿಗೆ ಸಂಪಾದಿಸ್ತಿಲ್ಲ, ಅದಕ್ಕೆ ಹೆಂಗ್ ಬಿದ್ದಿದ್ದಾನೆ ಅಂತ. ಒಂದೇ ಒಂದು ಕ್ಷಣ ಹಾಗೆ ಯೋಚನೆ ಮಾಡ್ತಿದ್ರು, ನಿಮ್ ಜೊತೆ ಇಲ್ಲಿವರೆಗೂ ಬರ್ತಾನೂ ಇರ್ಲಿಲ್ಲ, ಇಲ್ಲಿ ನಿಮ್ ಜೊತೆ ಇರ್ತಾನೂ ಇರ್ಲಿಲ್ಲ. ಅದು ನಿಮಗೂ ಗೊತ್ತು. ಗೊತ್ತು ಗೊತ್ತು, ಬಹಳ ಗೌರವ. ಬಿರುತಿ ತೋರಿಸಿರ್ತ ನಾಟಕ ಆಡಿ ನನ್ನ ಈ ಸ್ಥಿತಿಗೆ ತಂದಿರೋದ್ ನೀನು. ನೀನ್ ಹೇಳಿರೋ ಕೆಲಸ ಏನು ಮಾಡಿಲ್ಲ ಹೇಳು ನಾನು. ಏನ, ನನ್ನ ಅಭಿಪ್ರಾಯದಾಗೆ ಅಮ್ಮಾಜಿ ಬಗ್ಗೆ ಗೌರವ ಐತೆ, ಬಿರುತಿ ಐತೆ. ಅಮ್ಮಾಜಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ತಗೊಂಡ ಒಂದೇ ಒಂದು ನಿರ್ಧಾರ, ಅದ್ರ ಮ್ಯಾಕು ಕಣ್ಣು ನಿಮಗೆ. ನನಗನ್ಸಿದ್ ಏನು ಮಾಡಬಾರ್ದು, ನಿಮಗನ್ಸಿದ್ದೆ ಮಾಡ್ಬೇಕು, ಅದು ಬೇಕಾಗಿದೆ ನಿಮಗೆ. ಮಾತಾಡ್ಬೇಡಿ ಸತ್ಯ. ಮಾತಾಡಲ್ಲ ಬಿಡು, ನನ್ನ ಪಾಡಿಗೆ ನಾನು ಇರ್ತೀನಿ. ಎಲ್ರು ನಿನ್ನ ನೋಡ್ಕೊ ನೋಡ್ಕೊಂತ ನನ್ನ ಮನೇಲಿ ಕಟ್ಟಕ್ಕವ್ರಲ್ಲ, ನೋಡ್ತಾ ಇರೋ ನಿನ್ನ ಹೆಂಗ್ ನೋಡ್ಕೊಂತೀನಿ ಅಂತ. ನನ್ ತಂಟೆಗ್ ಬರಬೇಡ ನೀನು. ನೋಡು, ನನಗ್ ನಾನೇ ಊಟ ಬಡ್ಸ್ಕೊಂತೇವನಿ, ನನಗ್ ನಾನೇ ನೋಡ್ಕೊಂತೇವನಿ. ಯಾಕೆ ಹೇಳ, ನನಗ್ ನೋಡ್ಕೊಳ್ಳಿ ಅಂತ ಯಾರಿಗೂ ಹೇಳಂಗಿಲ್ವಲ್ಲ, ಅದಕ್ಕೆ ಊಟ ಮಾಡಿ ಸತ್ಯ. ಮಾಡೋದೆ, ನೀನೇನ್ ಹೇಳೋದು? ಊಟ ಮಾಡಿ ಎರಡು ದಿನ ಆಯ್ತು. ನೀವು ಬೇಜಾರು ಮಾಡ್ಕೊಂಡಾಗ್ಲಿಂದು ಒಂದು ತೊಟ್ಟ ನೀರು ನನ್ನ ಗಂಟ್ಲಲ್ಲಿ ಇಳ್ದಿಲ್ಲ. ಅದಕ್ಕೆ ಮಾವಯ್ಯ ಅಮ್ಮಾಜಿ ಹತ್ರ ಹೋಗಿ ಹೇಳಿದ್ದಾರೆ.